ಪರಿಮಳ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಬ್ಬಕ್ಕಿ ಇಡ್ಲಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸಾಫ್ಟಾಗಿ ಬರುತ್ತೆ, ಮತ್ತು ಮಲ್ಲಿಗೆ ಹೂವಿನ ಕಲರ್ ಬರುತ್ತೆ, ಬಾಯಿಗಿಟ್ಟರೆ ಕರಗುತ್ತೆ. ಈ ಥರದ್ದು ಇಡ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಇದು. ಉದ್ದಿನ ಬೇಳೆ ಎಲ್ಲ ಹಾಕೋಂಗಿಲ್ಲ ಇದಕ್ಕೆ. ಈಗೆಲ್ಲ ಮದುವೆ ಮನೆಗಳಲ್ಲಿ ಅಡುಗೆ ಭಟ್ರೆ ಎಲ್ಲ ಮಾಡ್ತಾರಲ್ವ, ಅದೇ ರೀತಿ ನಾನು ಮಾಡಿದ್ದು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಪದಾರ್ಥಗಳು ಏನೇನು ಬೇಕು ಮತ್ತು ಮಾಡುವ ವಿಧಾನ ತೋರಿಸ್ಕೊಡ್ತಿದ್ದೀನಿ, ಬನ್ನಿ. ಬೇಕಾಗುವ ಪದಾರ್ಥಗಳು ಸಬ್ಬಕ್ಕಿ, ಸಾಬುದಾನಿ ಅಂತಲೂ ಅಂತಾರೆ ನೋಡಿ, ನೈಲಾನ್ ಸಬ್ಬಕ್ಕಿ ತಗೊಂಡಿದ್ದೀನಿ. ಈ ಥರ ಸಣ್ಣಕ್ಕಿರುತ್ತೆ. ಗಟ್ಟಿ ಮೊಸರು, ತಿನ್ನ ಸೋಡಾ, ಬೇಕಿಂಗ್ ಸೋಡಾ ಮನೆಗೆ ಬಳಸ್ತೀವಲ್ಲ ಅದು ಅಡುಗೆ ಸೋಡಾ ಅಂತಾರಲ್ಲ ಅದು, ಉಪ್ಪು, ನೀರು ಮತ್ತು ಇಡ್ಲಿ ರವೆ. ಸಬ್ಬಕ್ಕಿ ಇಡ್ಲಿಗೆ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ, ರವೆ ಎಷ್ಟು ಹಾಕಬೇಕು, ಸಬ್ಬಕ್ಕಿ ಎಷ್ಟು ಹಾಕಬೇಕು ಅಂತಂದು. ಅದಕ್ಕೆ ನಾನು ಎರಡು ಒಂದೇ ಥರ ಲೋಟ ತಗೊಂಡಿದ್ದೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತಂದು. ಒಂದು ಲೋಟ ಸಬ್ಬಕ್ಕಿಗೆ ಒಂದು ಲೋಟ ರವೆ ಹಾಕ್ತಾ ಇದ್ದೀನಿ, ಇಡ್ಲಿ ರವೆ ಇದು, ಫುಲ್ ಒಂದು ಲೋಟ ಇಡ್ಲಿ ರವೆ ಹಾಕಬೇಕು. ಈಗ ಸಬ್ಬಕ್ಕಿನ ರಾತ್ರಿನೇ ತೊಳೆದು 8 ಅವರ್ಸ್ ನೆನಿಬೇಕು ನೀರಲ್ಲಿ, ಚೆನ್ನಾಗಿ ಎರಡು ಸಲ ತೊಳ್ಕೊಂಬಿಟ್ಟು ನೀರಲ್ಲಿ ಹಾಕಿ ನೆನೆಸಿಟ್ಬಿಡೋಣಂತೆ. ಬೆಳಗ್ಗೆ 6 ಗಂಟೆಗೆ ಇದನ್ನ ತೆಗಿಬೇಕು. ಇಡ್ಲಿ ರವನ ಬೆಳಗ್ಗೆ 2 ಅವರ್ಸ್ ನೆನೆಸ್ಬೇಕಷ್ಟೇ, ಅದು ಮೊಸರಲ್ಲಿ ನೆನೆಸ್ಬೇಕು. ನಾನು ನಾಳೆ ಬೆಳಗ್ಗೆ ತೋರಿಸ್ಕೊಡ್ತೀನಿ. ಈಗ ಸಬ್ಬಕ್ಕಿ ಒಂದು ಚೆನ್ನಾಗಿ ತೊಳೆದು ನೆನೆಸಿಡ್ತೀನಿ. ಈ ತರ ಒಂದೆರಡು ಸಲ ತೊಳೆದು ಇಟ್ಕೊಂಡ್ಬಿಡಿ ಸಬ್ಬಕ್ಕಿನ, ಅವಾಗ ಬೆಳ್ಳಗೆ ಚೆನ್ನಾಗಿ ಬರುತ್ತೆ ಇಡ್ಲಿ. ಇನ್ನೊಂದ್ಸಲ ತೊಳಿತಾ ಇದ್ದೀನಿ. ಇದು ಮುಳುಗೋ ಅಷ್ಟು ನೀರು ಹಾಕಿರೋಣಂತೆ. ಇದು ಈ ತರ ತಟ್ಟೆ ಮುಚ್ಚಿ ಇಟ್ಬಿಡ್ಬೇಕು ಬೆಳಗ್ಗೆ 6 ಗಂಟೆ ತನಕ, ತುಂಬಾ ಚೆನ್ನಾಗಿ ನೆಂದಿರುತ್ತೆ. ರಾತ್ರಿ ಸಬ್ಬಕ್ಕಿ ನೆನೆ ಹಾಕಿದ್ನಲ್ವಾ, ಈಗ ಅದ್ರದ್ದೆಲ್ಲ ನೀರು ತೆಗಿತೀನಿ. ಚೆನ್ನಾಗಿ ನೆಂದಿದೆ, 8 ಅವರ್ಸ್ ಆದ್ರೂ ನೆನೆಸ್ಲೇಬೇಕಾಗತ್ತೆ. ನೀವು ನೈಲಾನ್ ಸಬ್ಬಕ್ಕಿ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಸಬ್ಬಕ್ಕಿ, ದಪ್ಪ ಸಬ್ಬಕ್ಕಿ ಸಿಗುತ್ತಲ್ಲ ಅದನ್ನಾದ್ರೂ ನೆನೆಸ್ಕೋಬಹುದು. ಫುಲ್ಲು ನೀರು ಒಂಚೂರು ಇರಬಾರ್ದು, ತೆಗ್ಕೊಂಬಿಡ್ಬೇಕು. ನೀರು ತೆದ್ದಿದ್ದಾಗಿದೆ. ಈಗ ಇಡ್ಲಿ ರವೆ ತೊಳ್ಕೊಂಬಿಡೋಣಂತೆ. ಚೆನ್ನಾಗಿ ಹಿಂಗೆ ಕೈಯಲ್ಲಿ ಇದ್ ಮಾಡಿ ತೊಳ್ಕೊಂಡ್ರಿ. ರವೆ 2 ಸಲ ತೊಳ್ಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಹಿಂಡ್ ಹಾಕೋಣಂತೆ, ನೀರಿರಬಾರ್ದು. ಈ ಥರ ಎಲ್ಲ ಹಾಕೊಂಬಿಡ್ತೀನಿ. ಹಿಂಡಿಟ್ಟಿರೋ ರವೆಗೆ ಈಗ ಸಬ್ಬಕ್ಕಿ ನೆನೆಸಿಟ್ಟಿದ್ವಲ್ವ ನೀರು ತೆಗ್ದಿಟ್ಟಿದ್ದೀನಿ, ಇದನ್ನ ಹಾಕ್ಬಿಡೋಣಂತೆ. ಸಬ್ಬಕ್ಕಿ ರವೆನ ಚೆನ್ನಾಗಿ ಕೈ ಆಡ್ಕೊಂಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ, ಕಲಸಾದ್ಮೇಲೆ ಒಂದು ಸ್ವಲ್ಪ ನೋಡಬೇಕು ಟೇಸ್ಟ್. ಉಪ್ಪು ಜಾಸ್ತಿ ಆಗಿಬಿಟ್ರೆ ಪದಾರ್ಥ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ನಾನೊಂದು 1/4 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಈಗ ಮೊಸರು ಹಾಕ್ತಾ ಇದ್ದೀನಿ, ಎಷ್ಟು ಹಿಡಿಸುತ್ತೆ ಅಂತ ನೋಡೋಣಂತೆ. ಈಗ ಕಲಸ್ಕೊಳ್ಳೋಣಂತೆ ಫಸ್ಟಿಗೆ, ಅದು ನೆನೀತಾ ಬರುತ್ತೆ, ಕಲಸ್ದಂಗೂ ನೆನೆಯುತ್ತೆ, ಅವಾಗ ಹಾಕೋಬಹುದು. ಇಡ್ಲಿ ಅದಕ್ಕೆ ಬರಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಈಗ ಇನ್ನೊಂದು ಸ್ವಲ್ಪ ಹಾಕಂತೀನಿ. ನೋಡಿ ಈಗ ಕಲಸಿಟ್ಟಿದ್ದೀನಿ, ಈ ಥರ ಇದೆ. ಇದನ್ನೀಗ 2 ಅವರ್ಸ್ ನೆನೆಸ್ಬೇಕಾಗತ್ತೆ. 2
2 ಅವರ್ಸ್ ನೆನೆಸಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಎಲ್ಲ ನೆನೆಯುತ್ತಲ್ಲ ಚೆನ್ನಾಗಿ ಅವಾಗ ಒಂದಸಲಿ ನೋಡಿಬಿಟ್ಟು ಹಾಕಳಣಂತೆ ಈಗ ಅಡಿಗೆ ಸೋಡಾ ಇದೆಯಲ್ಲ ಇಡ್ಲಿ ಮಾಡಬೇಕಾದ್ರೆ ಹಾಕ್ತೀನಿ ನೆನೆಸಬೇಕಾದ್ರೆ ಹಾಕೋದಿಲ್ಲ ಇದನ್ನ ಈಗ ಮುಚ್ಚಿಡ್ತೀನಿ 2 ಅವರ್ಸ್ ಈಗ ನಾನು 8 ಗಂಟೆ ಆಗಿದೆ ಈಗ 10 ಗಂಟೆ ತನಕ ನಾನು ಮುಚ್ಚಿಡ್ತೀನಿ ನಿಮಗೆ ಬೇಗ ಬೇಕು ಅಂತಂದ್ರೆ 6 ಗಂಟೆಗೆ ನೆನೆ ಹಾಕೊಂಡು 8 ಗಂಟೆಗೆ ಮಾಡ್ಕೋಬಹುದು ಅವರ್ಸ್ ಆಯ್ತು ನೆನೆಸಿ ಚೆನ್ನಾಗಿ ನೆಂದಿದೆ ಇಡ್ಲಿ ಎಲ್ಲ ಇಡ್ಲಿ ಇಟ್ಟು ಚೆನ್ನಾಗಿ ನೆಂದಿದೆ ನಾನು ಹಾಕಿರೋ ಮೊಸರು ಕಲಸಿಟ್ಟಿದ್ನಲ್ವಾ ನೋಡಿ ಈ ತರ ಬಂದಿದೆ ಇನ್ನೊಂದು ಸ್ವಲ್ಪ ಹಾಕಳಣಂತೆ ಒಂದು ಕಪ್ ತುಂಬಾ ಮೊಸರು ತಾಂಡಿದ್ದೆ ನೋಡಿ ಇದು ಅರ್ಧ ಲೀಟರ್ ಗಿಂತ ಸ್ವಲ್ಪ ಕಮ್ಮಿ ಬರುತ್ತೆ ಅದನ್ನ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮೊಸರಿಗೆ ಒಂದೆರಡು ಸ್ಪೂನ್ ನೀರು ಹಾಕಿದಿನಿ ಅಷ್ಟೇ ಹಾಕಿ ಕಲಸಿಬಿಡಣಂತೆ ಒಂದು ಸ್ವಲ್ಪ ಈಗ ಹೀರಿದೆಯಲ್ಲ ಎಲ್ಲ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿದೆ ಅನಿಸ್ತಾ ಇದೆ ಅದಕ್ಕೆ ಹಾಕ್ತಾ ಇದೀನಿ ಈಗ ಸರಿಯಾಗಿದೆ ಇದಕ್ಕೆ ಈಗ ತಿನ್ನ ಸೋಡಾ ಅಂದ್ರೆ ಅಡಿಗೆ ಸೋಡಾ ಇವಾಗ ಮಿಕ್ಸ್ ಮಾಡ್ತಾ ಇದೀನಿ ನಾನು ಒಂದು ಚಿಟಿಕೆ ಹಾಕ್ತಿದೀನಿ ಅಷ್ಟೇ ಚೆನ್ನಾಗಿ ಕೈ ಆಡ್ಕೊಂಡ್ಬಿಡಣಂತೆ ಈಗ ಸಾಬುದಾಣಿ ಇಡ್ಲಿ ಇಟ್ಟು ರೆಡಿ ಆಗಿದೆ ಈಗ ಇಡ್ಲಿ ಪ್ಲೇಟ್ ಗಳಿಗೆ ಹಾಕಣಂತೆ ಫಸ್ಟ್ ಗೆ ಈ ತರ ಎಣ್ಣೆ ಹಚ್ಚಿಕೊಳ್ಳಣಂತೆ ಪ್ಲೇಟ್ ಗೆ ಹಾಕ್ತಾ ಇದೀನಿ ಈಗ ಇಡ್ಲಿ ಪ್ಲೇಟ್ ಗೆಲ್ಲ ಹಿಟ್ಟು ಹಾಕಾಯ್ತು ಈ ಇಡ್ಲಿ ಕುಕ್ಕರ್ ಅಲ್ಲಿ ನಾನು ಇಡ್ಲಿ ಮಾಡಕ್ಕೆ ಇಡ್ತಾ ಇರೋದು ನೀರು ಹಾಕ್ತಾ ಇದೀನಿ ಒಂದು ಲೋಟ ನೀರು ಹಾಕಿದೀನಿ ಇಡ್ಲಿ ಸ್ಟ್ಯಾಂಡ್ ಇದರಲ್ಲಿ ಇಡ್ತಾ ಇದೀನಿ ಈ ತರ ಮುಚ್ಚಿಬಿಡೋಣಂತೆ ಈಗ ಇಡ್ಲಿ ಮಾಡಕ್ಕೆ ಇಟ್ಟಿದೀನಿ ಇವಾಗ 15 ನಿಮಿಷ ಇಡ್ಲಿ ಬೇಯಿಸಬೇಕಾಗುತ್ತೆ 15 ನಿಮಿಷ ಆಯ್ತು ತೆಗಿತಾ ಇದೀನಿ ನೋಡಿ ಕೈಗತ್ತಲ್ಲ ಚೆನ್ನಾಗಿ ಬಂದಿದೆ ಈಗ ತೆಗಿತೀನಿ ಎಲ್ಲವನ್ನು ಈಗ ಈ ತರ ಒಂದು ಸ್ಪೂನ್ ತಗೊಂಡು ಇಕ್ಕಂಗೆಲ್ಲ ತಕ್ಕಂತ ಹೋಗ್ಬಿಡಿ ಚೆನ್ನಾಗಿ ಬಂತಲ್ವಾ ಮಲ್ಲಿಗೆ ಹೂ ಅದಂಗಾಗಿದೆ ಅಷ್ಟು ಸ್ಮೂತ್ ಆಗಿದೆ ಬಾಯಿಗಿಟ್ರೆ ಕರಗುತ್ತೆ ಇದು ಸಬ್ಬಕ್ಕಿ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ರವೆ ಮೊಸರು ಎಲ್ಲ ಹಾಕಿರೋದ್ರಿಂದ ತುಂಬಾ ಒಳ್ಳೇದಿದು ತುಂಬಾ ಬಿಸಿ ಇದೆ ಬಿಸಿ ಬಿಸಿ ತಿಂದ್ಬಿಟ್ರೆ ಸೂಪರ್ ಆಗಿರುತ್ತೆ ಇದೇ ತರನೇ ಎಲ್ಲ ತೆಗಿತೀನಿ ನಾನೀಗ ನಾನು ಹಾಕಿರೋ ಮೆಜರ್ಮೆಂಟ್ಗೆ 20 ಇಡ್ಲಿ ಆಗಿದೆ ನೋಡಿ ಎಷ್ಟು ಹಗೂರಾಗಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿದ್ರಲ್ವಾ ತುಂಬಾ ಹಗೂರಕ್ಕೆ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ಸರ್ವ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಈ ತರ ಸರ್ವ್ ಮಾಡ್ಬೇಕು ನೋಡಿ ಇದು ಇಡ್ಲಿ ನೋಡ್ತಾ ಇದ್ರೇನೆ ಹೊಟ್ಟೆ ಹಶುವಾಗುತ್ತಲ್ವಾ ಬಾಯಲ್ಲಂಗೆ ನೀರು ಬರ್ತಾ ಇದೆ ನನಗಂತೂ ಹೊಟ್ಟೆ ಹಶುವಾಗ್ತಾ ಇದೆ ಇದು ನೋಡಿ ಚೆನ್ನಾಗಿ ಕುತ್ಕೊಂಡು ತಿನ್ಬಿಡದೆ ಎಲ್ಲ ಹಾಕೊಂಡು ಮಿರ್ಪುಡಿ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಇದನ್ನು ಮಾಡೋದು ನಾನು ತೋರಿಸಿದ್ದೀನಿ ಲಿಂಕ್ ಅಲ್ಲಿ ಇರುತ್ತೆ ನೀವು ನೋಡ್ಕೋಬಹುದು ಆಮೇಲೆ ಇದು ರಸಮ್ಮು ಇದನ್ನು ನಾನು ದಿಢೀರ್ ತಿಳಿಸಾರು ಮಾಡೋದು ತೋರಿಸಿದ್ದೀನಿ ಇದನ್ನು ಲಿಂಕ್ ಅಲ್ಲಿ ಇರುತ್ತೆ ನೋಡ್ಕೋಬಹುದು ಇದು ಕಾಯಿ ಚಟ್ನಿ ಇದನ್ನು ನಾನು ಬೆಣ್ಣೆ ದೋಸೆ ಮಾಡಿದಾಗ ಮಾಡಿ ತೋರಿಸಿದ್ದೀನಿ ಇದು ಲಿಂಕ್ ಅಲ್ಲಿ ಇರುತ್ತೆ ನೋಡ್ಕೋಬಹುದು ಎಣ್ಣೆನು ನಾನು ಮಾಡೋದು ತೋರಿಸಿದ್ದೀನಿ ಎರಡ್ ಸಲ ಮಾಡೋದು ತೋರಿಸಿದ್ದೀನಿ ಇದನ್ನು ಲಿಂಕ್ ಅಲ್ಲಿ ಇರುತ್ತೆ ನೀವು ಮಾಡ್ಕೋಬಹುದು ಇದು ನಾನು ತೋರಿಸಿರೋದೆಲ್ಲ ಈ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಯಾರು ಮಾಡಿದ್ದೀನಿ ಎಲ್ಲರೂ ಬನ್ನಿ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಒತ್ತುವುದನ್ನು ಮರಿಬೇಡಿ ನಿಮ್ ಫ್ರೆಂಡ್ಸಿಗೆಲ್ಲ ಇದನ್ನ ಶೇರ್ ಮಾಡಿ ಅವರು ನೋಡ್ಕೊಂಡು ಕಲ್ತ್ಕೊಳಂಗಾಗುತ್ತೆ ಬೈ ಸಿ ಯು ಆಲ್.